ನನಗೆ ಭಾಷೆ ಕೊಡ್ತೀರಾ? ಮೈಸೂರಿನಲ್ಲಿರುವ ಒಂದು ಕಚೇರಿಗೆ ನನ್ನ ಮನೆಯ ಸಾಲಕ್ಕೆ ಸಂಬಂಧಪಟ್ಟ ದಾಖಲಾತಿ ಪತ್ರಗಳನ್ನು ಕೊಡಬೇಕಾಗಿತ್ತು. ಅಂದು ಮೈಸೂರನ್ನು ತಲುಪಿದಾಗ ಸಂಜೆ 5 ಗಂಟೆಯಾಗಿತ್ತು. ಬಸ್ ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ಅಂತರದೊಳಗಿದ್ದ ಆ ಕಚೇರಿಗೆ ನಡೆದುಕೊಂಡು ಹೋದರೆ ಕಚೇರಿಯ ವೇಳೆ ಮುಗಿದು ಹೋದೀತೆಂಬ ಭೀತಿಯಿಂದ ರಸ್ತೆ ಅಂಚಿನಲ್ಲಿ ನಿಂತಿದ್ದ ಆಟೋದಲ್ಲಿ ಹತ್ತಿ ಕುಳಿತು ಡ್ರೈವರನಿಗೆ ನಾನು ಹೋಗಬೇಕಾಗಿದ್ದ ಕಚೇರಿಯ ಹೆಸರನ್ನು ಹೇಳಿ ಸ್ವಲ್ಪ ಬೇಗ ಹೋಗಪ್ಪ ಎಂದೆ. ಆತ ಸ್ಟಾರ್ಟರ್ಗೆ ಕೈ ಹಾಕುತ್ತಿದ್ದಂತೆಯೇ 10 ರೂಪಾಯಿ ಆಗುತ್ತೆ ಸರ್ ಎಂದ. ಯಾಕಯ್ಯ 10 ರೂಪಾಯಿ? ಇಲ್ಲಿಂದ ಸರಿಯಾಗಿ 1 ಕಿಲೋಮೀಟ್ರ್ ಕೂಡ ಆಗಲ್ಲ, ಮಿನಿಮಮ್ ಚಾರ್ಜು 5 ರೂಪಾಯಿ ಅಲ್ವನೆಯ? 4-5 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಆಗ ಮಿನಿಮಮ್ ಚಾರ್ಜ್ 4 ರೂಪಾಯಿ 60 ಪೈಸೆ. ಸಾಮಾನ್ಯವಾಗಿ 5 ರೂಪಾಯಿಯನ್ನು ಡ್ರೈವರ್ ಕೈಗೆ ಕೊಟ್ಟರೆ ಆತ ಚಿಲ್ಲರೆ ಕೊಡುತ್ತಿರಲಿಲ್ಲ, ಗಿರಾಕಿಯೂ ಕೇಳುತ್ತಿರಲಿಲ್ಲ. ಸ್ಟಾರ್ಟರ್ ಮೇಲಿನ ಕೈಯನ್ನು ತೆಗೆದ ಡ್ರೈವರ್ ಬರೋಕ್ಕಾಗಲ್ಲ ಸರ್ ಎಂದ. ನನಗೆ ವೇಳೆಯ ಪ್ರಶ್ನೆ ಮುಖ್ಯವಾಗಿದ್ದುದರಿಂದ ಆಗಲಿ ನಡೆಯಪ್ಪ, ಬೇಗ ಸ್ಟಾರ್ಟ್ ಮಾಡು ಎಂದೆ. ಆಟೋ ಭರ್ರೆಂದು ಶಬ್ದ ಮಾಡುತ್ತಾ ಹೊರಟಿತು. ಡ್ರೈವರ್ ಜೊತೆ ನಾನು ವಾಗ್ವಾದಕ್ಕೆ ತೊಡಗಿದೆ. ಏನಯ್ಯ, ಧರ್ಮ ಕರ್ಮ ಅನ್ನೋದು ಸ್ವಲ್ಪನಾದರೂ ಬೇಡವೇನಯ್ಯ? ಒಂದಕ್ಕೆ ಡಬ್ಬಲ್ ಕೇಳ್ತಾ ಇದ್ದೀಯಲ್ಲ, ಇದು ನ್ಯಾಯವೇನಯ್ಯ? ನ್ಯಾಯ ಕಟ್ಕೊಂಡು ನಾನೇನು ಮಾಡಲಿ, ನನಗೆ ದುಡ್ಡು ಬೇಕಾಗಿದೆ, ಸಂಪಾದನೆ ಮಾಡ್ತೀನಿ. ಸಂಪಾದನೆ ಮಾಡೋಕ್ಕೂ ಒಂದು ಲೆಕ್ಕಾಚಾರ ಬೇಡವೇನಯ್ಯ? ನೋಡ್ರಿ, ಈಗ ದಸರಾ ನಡೀತಾ ಇದೆ, ಈ ಟೈಮ್ನಲ್ಲಿ 4 ಕಾಸು ಹೆಚ್ಚಾಗಿ ಸಂಪಾದನೆ ಮಾಡಿಕೊಂಡ್ರೆ ಏನ್ರಿ ತಪ್ಪು? ಮೀಟರ್ ಅಂತ ಇರೋದು ಯಾಕಯ್ಯ? ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಚಾರ್ಜು ಅಂತ ಸರ್ಕಾರದವರು ಗೊತ್ತು ಮಾಡಿರೋದು ಯಾಕೆ? ನನ್ನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಡ್ರೈವರ್ ವಿಚಿತ್ರವಾಗಿ ನಗತೊಡಗಿದ. ಆಟೋ ಮುಂದೆ ಮುಂದೆ ಸಾಗುತ್ತಿತ್ತು. ಸ್ವಾಮಿ, ಸರ್ಕಾರ ಕಾನೂನು ಮಾಡಿರುವಂಗೆ ಎಲ್ಲ ಕಡೆ ಕಾರ್ಯಗಳು ನಡೀತಾ ಇದೆಯೇನ್ರಿ? ಅವನ ಪ್ರಶ್ನೆಗೆ ಉತ್ತರ ಕೊಡಲು ಸ್ವಲ್ಪ ತಡವಾಯಿತು. ಯಾಕ್ರಿ ಸುಮ್ಮನಾಗ್ಬಿಟ್ರಿ ರೇ ಸ್ವಾಮಿ? ಇವತ್ತಿಲ್ಲಿ ನನ್ನನ್ನು ಹಿಂಗೆ ಕೇಳ್ತಾ ಇದ್ದೀರಲ್ಲ, ಹಂಗೆ ನಿಮ್ಮ ಜೀವಮಾನದಲ್ಲಿ ಎಷ್ಟು ಜನರನ್ನು ಕೇಳಿದ್ದೀರಿ? ನಿಮ್ಮ ಕಾಗದ ಪತ್ರ ಎಲ್ಲ ಸರಿಯಾಗಿದ್ದರೂ ಕೆಲಸ ಮಾಡಿಕೊಡುವಾಗ ಇದುವರೆಗೂ ನಿಮ್ಮಿಂದ ಎಲ್ಲೂ ಯಾರೂ ಅನ್ಯಾಯವಾಗಿ ದುಡ್ಡನ್ನು ಕಿತ್ತೇ ಇಲ್ವೋ? ನಿಂದೊಳ್ಳೆ ವಿತಂಡವಾದ ಕಣಯ್ಯ, ಅಲ್ಲೆಲ್ಲೋ ಯಾರೋ ಲಂಚ ಹೊಡಿತಾವ್ರೆ ಅಂತ ನೀನು ಇಲ್ಲಿ ಹಿಂಗೆ ಕಿತ್ಕೊಂಡು ತಿಂತೀಯ ಎಂದು ರೇಗಿದೆ. ಇಲ್ಲಿ ನನ್ನನ್ನು ಜಗ್ಗಿಸಿ ಕೇಳ್ತಿರುವಂಗೆ ಯಾವತ್ತಾದರೂ ಆಫೀಸರ್ಗಳನ್ನ, ರಾಜಕೀಯದವ್ರನ್ನ, ನಿಮಗೆ ಮೇಲ್ಪಟ್ಟವರನ್ನ ನೀವು ಕೇಳಿದಿರೇನ್ರಿ? ಈಗ ಅವನ ಮಾತುಗಳನ್ನು ಸುಮ್ಮನೆ ಕೇಳತೊಡಗಿದೆ. ಯಾಕ್ರಿ ಸುಮ್ಮನಾಗ್ಬಿಟ್ರಿ? ಅಲ್ಲೆಲ್ಲ ಕೇಳೋಕೆ ನಿಮಗೆ ಬಾಯಿ ಬರೋದಿಲ್ಲ, ಯಾಕಂದರೆ ಅವರೆಲ್ಲ ದೊಡ್ಡವರು ನೋಡಿ ಅದಕ್ಕೆ. ಅಲ್ಲಾದರೆ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಕೈ ಮುಕ್ಕೊಂಡು ಬತ್ತೀರಿ, ಇಲ್ಲಾದರೆ ನಮ್ಮಂಥ ಸಣ್ಣವ್ರ ಮುಂದೆ ನ್ಯಾಯ ಅನ್ಯಾಯ ಹೇಳೋಕೆ ಬರ್ತೀರಿ. ಡ್ರೈವರನ ವಾದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಡಲಾಗದೆ, ಹಾಗಾದರೆ ನೀನು ಕೇಳಿದ್ದೆ ತಪ್ಪು ಅಂತೀಯ? ಮಾಮೆ, ತಪ್ಪೇನಲ್ಲ, ಕೇಳಿ ನೋಡ್ರಿ, ಈಗಲೂ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾರಾದರೂ ನಿಮ್ಮ ದುಡ್ಡನ್ನು ಅನ್ಯಾಯದ ಸುಲಿಗೆ ಮಾಡೋಕ್ಕೆ ಬಂದಾಗ ಇವತ್ತು ನನ್ನನ್ನು ಕೇಳ್ದಂಗೆ ಅವರನ್ನು ಕೇಳ್ತೀರಾ? ಕೇಳ್ತೀನಿ ಅಂತ ನನ್ನ ಭಾಷೆ ಕೊಡೋದಾದರೆ ಮಿನಿಮಮ್ ಚಾರ್ಜನ್ನೇ ಕೊಡಿ ಸಾಕು ಅಂದ. ಅಷ್ಟರಲ್ಲಿ ಕಚೇರಿಯ ಹತ್ತಿರ ಆಟೋ ಬಂದು ನಿಂತಿತು. ಆಟೋ ಡ್ರೈವರನಿಗೆ ಭಾಷೆಯನ್ನು ಕೊಡುವಷ್ಟು ಆತ್ಮವಿಶ್ವಾಸವಿಲ್ಲದ ನಾನು 10 ರೂ ನೋಟನ್ನು ನೀಡಿ ಕೆಳಕ್ಕಿಳಿದೆ.